श्रीमान्वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा कृगमान्तमहादेशकरदयाशतकस्तोत्रदनलवत् ऐदनय श्लोक सारं लब्ध्वा कमपि महतः श्रीनिवासाम्बुराशेः काले काले घनरसवती कालिके वा अनुकम्पे

ಘನರಸವತಿ ನಿಬಿಡವಾದ ಗುಣಸಾರದಿಂದ ನೀನು ಪೂರ್ಣಳಾಗಿ ಮೃಗಪತಿ ಗಿರೌ ವೆಂಕಟಾದ್ರಿಯಲ್ಲಿ ವ್ಯಕ್ತೋನ್ಮೇಷ ಪ್ರಕಾಶಗೊಂಡವಳಾದ ಭವತೀ ನೀನು ಕಾಲಿಕೇವ ಮೇಘಪಂಕ್ತಿಯಂತೆ ವಿಶ್ವಮಾಪ್ಯಾಯೀ ಪ್ರಪಂಚವನ್ನೇ ಸಂತೋಷಪಡಿಸುವವಳಾಗಿ ಕಾಲೇ ಕಾಲೇ ಯುಕ್ತವಾದ ಕಾಲದಲ್ಲಿ ಶೀಲೋಪಜ್ಞಂ ಸೌಶೀಲ್ಯವೇ ಮೊದಲಾದ ಸದ್ಗುಣ ಕಲ್ಯಾಣ ಗುಣಗಳ ಸಮೂಹವನ್ನು ಕ್ಷರತಿ ವರ್ಷಿಸ್ತೀಯೇ ದಯಾದೇವಿಯು ಗಿರಿ ಶಿಖರದಲ್ಲಿರುವ ಮೇಘ ಪಂಕ್ತಿ ಎಂದು ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನ್ ವರ್ಣನೆ ಮಾಡ್ತಾರೆ ಹಿಂದೆ ದಯೆಯೇ ನದಿಯೆಂದೂ ಸಾಗರವೆಂದೂ ಹೀಗೆಲ್ಲ ವರ್ಣನೆ ಮಾಡಿದರು ವೆಂಕಟಾದ್ರಿಯಲ್ಲಿ ವಾಸ ಮಾಡಿದರೆ ಮೇಘ ಪಂಕ್ತಿಯು ನಮ್ಮ ಕಣ್ಣಿಗೆ ಬೀಳುವುದು ಆ ದಯೆ ಎಂಬ ಮೇಘವು ಮಹತ್ತಾದ ಶ್ರೀನಿವಾಸನೆಂಬ ಸಾಗರದಿಂದ ಸಾರಭೂತವಾದದ್ದನ್ನೆಲ್ಲ ಚೆನ್ನಾಗಿ ಪಾನ ಮಾಡಿ ವಿಶ್ವವನ್ನೇ ಸಂತೋಷಗೊಳಿಸುತ್ತಿದೆಯಂತೆ ತನ್ನ ವೃಷ್ಟಿಗಳಿಂದ ಮಳೆಗೆ ಮೇಲು ಕೀಳೆಂಬ ಭಾವವಿಲ್ಲ ಸಾಧು ಅಸಾಧು ಎಂಬ ಭಾವವಿಲ್ಲ ಇದು ಯಾವುದೂ ಇಲ್ಲವೆಂದು ಎಲ್ಲರಿಗೂ ತಿಳಿದ ವಿಷಯವೇ ಎಲ್ಲರಲ್ಲಿಯೂ ಸಮನಾಗಿ ಮೇಘವು ನೀರನ್ನು ಸುರಿಸುತ್ತದೆ ಆ ಭಾವ ಹೊಂದಿರುವುದೇ ದಯೆಯ ಸ್ವಭಾವ ಅಂತ ಇದರಿಂದ ನಮಗೆ ತಿಳಿಸ್ತಾ ಇದ್ದಾರೆ ಸ್ವಾಮಿದೇಶ್ಗನ್ ಆದ್ದರಿಂದ ದಯಾದೇವಿಗೆ ಮೇಘದ ಹೋಲಿಕೆಯು ಚೆನ್ನಾಗಿ ಹೊಂದುವುದು ಎಲ್ಲ ಚೇತನರ ಮೇಲೆಯೂ ಸಮಾನವಾದ ಒಂದು ಕೃಪೆಯನ್ನು ದಯಾದೇವಿಯು ಹೊಂದಿರುವಳು ಅಂತ ಹೇಳಿಬಿಟ್ಟು ಸಾರಂ ಲಬ್ಧ್ವಾ ಕಮಪಿ ಉಪನಿಷತ್ತು ಚೇತನರು ಮುಕ್ತರಾದಾಗ ಆನಂದವನ್ನು ಪಡೆಯುತ್ತಾರೆ ಅಂತ ಹೇಳೋದನ್ನು ತೈತಿರಿಯೋಪನಿಷತ್ತಿನಲ್ಲಿ ರಸಂ ಅಯಂ ಲಬ್ಧ್ವಾ ಆನಂದೀ ಭವತಿ ಅಂತ ಘೋಷಿಸುತ್ತೆ ತೈತಿರಿಯೋಪನಿಷತ್ತು ರಸ ಅಂತ ಶಬ್ದದಿಂದ ಹೇಳಲ್ಪಟ್ಟ ಆನಂದ ಸ್ವರೂಪನೇ ಆದ ಭಗವಂತ ಅವನನ್ನು ಸೇರಿ ಅವನ ಅನುಗ್ರಹದಿಂದಲೇ ಚೇತನನು ಆನಂದವನ್ನು ಹೊಂದುತ್ತಾನೆ ಅಂತ ಹೇಳಿಬಿಟ್ಟು ಹಾಗೆಯೇ ಇಲ್ಲಿ ಸಾರಂ ಲಭ್ವಾ ಅಂತ ಸ್ವಾಮಿ ಹೇಳ್ತಾರೆ ಭಗವಂತನು ಆನಂದ ಸಿಂಧು ಎಂದು ಹಿಂದಿನ ಶ್ಲೋಕದಲ್ಲಿ ಸತ್ಯಂ ಜ್ಞಾನಂ ತ್ರಿಭಿರವಧಿಭಿಹಿ ಮುಕ್ತಂ ಆನಂದ ಸಿಂಧುಂ ಅಂತ ಸ್ತೋತ್ರ ಮಾಡಿದ್ರು ಇಲ್ಲಿ ಕಮಪಿ ಅಂತ ಹೇಳೋದು ಹೀಗೆ ಅಂತ ಹೇಳಕ್ಕಾಗದೇ ಇರುವಂತಹದ್ದು ಎಂಬ ಅರ್ಥವನ್ನು ತಿಳಿಸುತ್ತದೆ ಅದರಿಂದ ಸಾಮಾನ್ಯವಾದ ಸಮುದ್ರದಿಂದ ಮೇಘಗಳು ಹೀರುವ ಸಾರಕ್ಕಿಂತ ಇದು ಬಹಳ ವಿಲಕ್ಷಣವಾದುದು ಎಂಬುದನ್ನು ತಿಳಿಯುತ್ತೆ ತಿಳಿಸ್ತಾ ಇದ್ದಾರೆ ಇಲ್ಲಿ ಮಹತಃ ಶ್ರೀನಿವಾಸಾಂಬುರಾಶೇಹೇ ಎಂದು ಶ್ರೀನಿವಾಸನ ಸ್ವರೂಪವನ್ನು ಹಿಂದೆ ಹೇಳುವಾಗ ತ್ರಿಭಿರ್ ಅವಧಿಭಿಹಿ ಮುಕ್ತಂ ಅಂತ ಹೇಳಿದರು ಮೂರು ವಿಧವಾದ ಪರಿಚ್ಛೇದವನ್ನು ಹೊಂದಿರದಂತಹ ಅನಂತವಾದ ಅವನ ಸ್ವರೂಪ ಅಂತ ಹೇಳಿ ಅವನ ಅನಂತತ್ವವನ್ನು ಇಲ್ಲಿ ಮಹತಃ ಅಂತ ಸ್ವಾಮಿ ದೇಶಿಕನ ಹೇಳ್ತಾರೆ ಶ್ರೀನಿವಾಸ ಅನ್ನುವ ಸಮುದ್ರವೂ ಹಾಗೆಯೇ ಬೃಹತ್ತಾದುದು ಮಹತ್ತಾದುದು ಅಂತ ಹೇಳಿಬಿಟ್ಟು ಕಾಲೇ ಕಾಲೇ ಘನರಸವತಿ ಆನಂದ ಘನನಾದವನು ಪರಮಾತ್ಮನು ಅವನ ರಸವೇ ಘನರಸವು ಅಂತಹ ಘನರಸವನ್ನು ಹೊಂದಿರುವುದರಿಂದ ದಯಾದೇವಿಯು ಸಹ ಘನರಸವತಿ ಅಂತ ಅವಳಿಗೆ ಸಂಬೋಧನೆ ಚೇತನರ ಸುಕೃತಗಳು ಪರಿಪಕ್ವವಾಗುವ ಕಾಲದಲ್ಲಿ ಎಂಬುದನ್ನು ಕಾಲೇ ಕಾಲೇ ಎಂಬುದು ತಿಳಿಸುತ್ತದೆ ಮೇಘಗಳು ಯಾವುದೋ ಕಾಲದಲ್ಲಿ ಸುರಿಸ ಸುರಿಸಿಬಿಡಬಹುದು ಮಳೆಯನ್ನು ಸಾಮಾನ್ಯವಾದ ಮೇಘಗಳು ಆದರೆ ಈ ದಯಾದೇವಿ ಎನ್ನುವ ಈ ಮೇಘ ಹಾಗಲ್ಲ ಸರಿಯಾದ ಕಾಲದಲ್ಲಿ ಆ ಚೇತನರ ಸುಕೃತಗಳು ಯಾವಾಗ ಪರಿಪಕ್ವ ಆಗುತ್ತೋ ಆ ಕಾಲದಲ್ಲಿ ಸರಿಯಾಗಿ ಕೃಪೆಯನ್ನು ವರ್ಷಿಸ್ತಾಳೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ತೋತ್ರ ಮಾಡ್ತಾರೆ ಕಾಲಿಕೇವ ಅನುಕಂಪೆ ಕಾಲಿಕಾಂದರೆ ಮೇಘಪಂಕ್ತಿ ದಯಾಕಾಲದಲ್ಲಿ ಉದ್ಭವವಾಗುವಂತಹ ಮೇಘಪಂಕ್ತಿ ಇದು ವ್ಯಕ್ತೋನ್ಮೇಷ ಮೃಗಪತಿಗಿರವು ಗಿರಿಯನ್ನೇ ಆಶ್ರಯಿಸ ಆಶ್ರಯಿಸುವುದು ಮೇಘ ಇಲ್ಲಿ ಮೇಘವೇ ದಯಾಮೂರ್ತಿ ಆಗಿರುವುದು ಮೃಗಪತಿ ಗಿರಿ ಎಂಬುವುದು ಸಿಂಹಾಚಲ ಎಂದು ಪುರಾಣಗಳಲ್ಲಿ ಪ್ರಸಿದ್ಧವಾದ ವೆಂಕಟಾದ್ರಿಯನ್ನು ತಿಳಿಸುತ್ತೆ ಇಲ್ಲಿ ಆ ದಯಾದೇವಿ ಎನ್ನುವ ಮೇಘದ ಪಂಕ್ತಿ ವಿಶ್ವಮಾಪ್ಯಾಯಂತಿ ಅಂತ ಹೇಳಿದರು ಈ ಮೇಘವು ಹೇಗೆ ವಿಶ್ವವನ್ನೆಲ್ಲ ಉಜ್ಜೀ ಉಜ್ಜೀವಿಸುವಂತೆ ಮಾಡುತ್ತದೆ ಸಾಮಾನ್ಯವಾದ ಮೇಘವು ಹಾಗೆ ಇಲ್ಲವಲ್ಲ ಯಾವುದೋ ಒಂದು ಪ್ರದೇಶದಲ್ಲಿ ಮಳೆ ಬರುತ್ತೆ ಅಂತ ಆದರೆ ದಯಾದೇವಿ ಎನ್ನುವಂತಹ ಮೇಘದ ಪಂಕ್ತಿ ವಿಶ್ವವನ್ನೇ ಉಜ್ಜೀವನ ಮಾಡುವ ಹಾಗೆ ಮಾಡುತ್ತಲ್ಲ ಅಂತ ಹೇಳಿದ್ರೆ ಅನಂತನಾದ ಶ್ರೀನಿವಾಸನೆಂಬ ಸಾಗರದ ಸಾರವನ್ನೆಲ್ಲ ಪಾನ ಮಾಡಿದ್ದರಿಂದ ಈ ಮೇಘವು ಕೂಡ ಹಾಗೆಯೇ ಬ್ರಹ್ಮನ ಸ್ವರೂಪದಂತೆ ಅತಿ ಬೃಹತ್ತಾಗಿರುವುದು ಆದ್ದರಿಂದಲೇ ವಿಶ್ವವನ್ನೇ ಸಂತೋಷಗೊಳಿಸಬಲ್ಲುದು ಎಂದು ವಿಶ್ವವನ್ನೇ ಅಂತ ಹೇಳೋದು ಸಾಧು ಅಸಾಧು ಉಚ್ಚ ನೀಚ ಎಂಬ ಭಾವವಿಲ್ಲದಂತೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ ಶೀಲೋಪಜ್ಞಂ ಶೀತಲಂ ಸದ್ಗುಣವುಗಂ ದಯಾಮೇಘವು ಯಾವ ಸಾರವನ್ನು ಪಾನ ಮಾಡಿತು ಅಂತ ಹೇಳಿದರೆ ಅದರ ವರ್ಷದಲ್ಲಿ ನಾವು ತಿಳಿಯಬಹುದು ಅದು ಕಲ್ಯಾಣ ಗುಣಗಳೇ ಆಗಿದೆ ಅಂತ ಹೇಳ್ತಾರೆ ಕಲ್ಯಾಣ ಗುಣಗಳನ್ನು ವರ್ಷಿಸುವಂತಹ ಮೇಘ ಆದ್ದರಿಂದ ಅಂದರೆ ಶ್ರೀನಿವಾಸನ ಕಲ್ಯಾಣ ಗುಣಗಳೆಲ್ಲ ನಮ್ಮ ಮೇಲೆ ಶೀತಳವಾಗಿ ಅಂತ ಹೇಳಿದ್ರೆ ನಮಗೆ ಬಹಳ ಅನುಕೂಲವಾಗಿ ನಮಗೆ ನಮ್ಮನ್ನು ಅನುಗ್ರಹಿಸುವಂತೆ ಮಾಡುವಂತಹ ಮೇಘ ಇದು ದಯಾಗುಣ ಅಂತ ಹೇಳ್ತಾರೆ ಆದ್ದರಿಂದ ದಯಾದೇವಿ ಇಲ್ಲದಿದ್ದರೆ ಭಗವಂತನ ಕಲ್ಯಾಣ ಗುಣಗಳಿಗೆ ಉತ್ಕರ್ಷವೇ ಇರ ಇರುವುದಿಲ್ಲ ದಯೆಯಿಂದಲೇ ಎಲ್ಲ ಗುಣಗಳು ಪ್ರಕಾಶಿಸುವವು ಇಲ್ಲದಿದ್ದರೆ ಮಿಕ್ಕ ಗುಣಗಳು ದೋಷಗಳೇ ಆಗಿಬಿಡಿತು ಅಂತ ಹೇಳಿದ್ರಲ್ಲ ಹಿಂದೆಯೇ ದೋಷಾಭವೇ ಯುರೇತೆಯೇ ಯಜಿನಾಮದಯೇ ತ್ವಯಾವಿನಾಭೂತಃ ಅಂತ ಹೇಳಿಬಿಟ್ಟು ಹಾಗೆ ಅದರಲ್ಲಿಯೂ ಇಲ್ಲಿ ಶೀಲೋಪಜ್ಞಂ ಅಂತ ಹೇಳಿಬಿಟ್ಟು ಸೌಶೀಲ್ಯವನ್ನು ಮೊದಲು ಹೇಳ್ತಾರೆ ಸ್ವಾಮಿ ಅದು ಒಬ್ಬ ಮಹಾತ್ಮರು ಸಾಮಾನ್ಯರೊಡನೆ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳುವ ಹಾಗೆ ಅವರಿಗೆ ಸರಿಸಮಾನರಾಗಿ ಬರೆಯುವಂತಹ ಒಂದು ಮಹಾ ಗುಣ ಭಗವಂತನದು ಅವನ ಶ್ರೇಷ್ಠವಾದ ಕಲ್ಯಾಣ ಗುಣ ಅದರಿಂದಲೇ ಪರಮಾತ್ಮನು ಗೋಪಾಲನಾಗಿಯೂ ಅವತಾರ ಮಾಡಿದ್ದಾನೆ ಈ ಲೋಕದಲ್ಲಿ ಇಲ್ಲಿ ಮಹದಹಾ ಶ್ರೀನಿವಾಸಾಂಬುರಾ ಶೇಹೆ ಅಂತ ಹೇಳಿ ವಿಶ್ವಂ ವಿಶ್ವಮಾಪ್ಯಾಯಿ ಶೀಲೋಪಜ್ಞಂ ಎಂಬುದರಿಂದ ಪರಬ್ರಹ್ಮನಾದ ಶ್ರೀನಿವಾಸನು ಎಲ್ಲರಿಗೂ ಸಮಾನನಾಗಿ ಸುಲಭನಾಗುವಂತೆ ಮಾಡಿದಳು ದಯಾದೇವಿ ಎಂಬುದನ್ನು ಸೂಚನೆ ಮಾಡ್ತಾ ಇದ್ದಾರೆ ಸ್ವಾಮಿ ಕ್ಷರತಿ ಭವತಿ ಮೇಘವಾಗಿದ್ದು ದಯಾದೇವಿಯು ಇಲ್ಲಿ ಕ್ಷರತಿ ಎನ್ನುವುದು ಬಹಳ ಸ್ವಾರಸ್ಯವಾದ ಪ್ರಯೋಗ ಮಾಡ್ತಾರೆ ಸ್ವಾಮಿ ದೇಶಿಕನ್ ಮೇಘವಾಗಿದ್ದು ದಯಾದೇವಿಯು ಅಕ್ಷರನೆಂದು ಉಪನಿಷತ್ತುಗಳಲ್ಲಿ ಪ್ರಸಿದ್ಧನಾದ ಪರಮಾತ್ಮನನ್ನು ಕ್ಷರಣವನ್ನು ಹೊಂದುವಂತೆ ಮಾಡಿದಳು ಅಂತ ಚಮತ್ಕಾರವಾಗಿ ಹೇಳ್ತಾರೆ ಅಕ್ಷರಶಬ್ಧಿತನಾದವನನ್ನು ಕ್ಷರತಿ ಅಂತ ಹೇಳಿಬಿಟ್ಟು ಮೇಘಗಳು ವರ್ಷಿಸದಿದ್ದರೆ ಸಮುದ್ರದ ಜಲ ನಮಗೆ ಹೇಗೆ ಲಭಿಸುತ್ತಿರಲಿಲ್ಲವೋ ಹಾಗೆ ದಯಾದೇವಿ ಇಲ್ಲದಿದ್ದರೆ ಭಗವದ್ಗುಣಗಳು ನಮ್ಮಲ್ಲಿಗೆ ಬರುತ್ತಿರಲೇ ಬರುತ್ತಿರಲೇ ಇರಲಿಲ್ಲ ಅಂತ ಹೇಳಿಬಿಟ್ಟು ಇದರ ಭಾವವನ್ನು ಇದು ದಯಾದೇವಿಯ ಅದ್ಭುತವಾದ ಮಹಿಮೆಯೇ ಅಂತ ಹೇಳಿಬಿಟ್ಟು ಇಲ್ಲಿ ಸ್ತೋತ್ರ ಮಾಡ್ತಾರೆ ಈ ಶ್ಲೋಕದ ಅರ್ಥವನ್ನು ಒಂದು ಮಹಾವಾಕ್ಯದಲ್ಲಿ ಡಾಕ್ಟರ್ ಅನಂತರಂಗಾಚಾರ್ಯ ಸ್ವಾಮಿಗಳು ಸೊಗಸಾಗಿ ಹೀಗೆ ತಿಳಿಸ್ತಾರೆ ಹೇಗೆ ಮೇಘವು ಸಮುದ್ರದಿಂದ ಜಲಸಾರವನ್ನು ಹೀರಿಕೊಂಡು ಯಾವ ಪಕ್ಷಪಾತವಿಲ್ಲದೆ ಎಲ್ಲರ ಮೇಲೂ ಜಲವರ್ಷ ಸುರಿಸುವುದೋ ಹಾಗೆ ದಯಾದೇವಿಯು ಶ್ರೀನಿವಾಸನೆಂಬ ಸಮುದ್ರದಿಂದ ಅನವಧಿಕಾತಿಶಯವು ಕಲ್ಯಾಣ ಗುಣಸಾರವೂ ಸೌಶೀಲ್ಯ ಸೌಲಭ್ಯ ವಾತ್ಸಲ್ಯ ಮೊದಲಾದ ಗುಣಗಳನ್ನು ಗ್ರಹಿಸಿ ಕಾರ್ಯೋನ್ಮುಖವಾಗುವಂತೆ ಮಾಡಿ ವೆಂಕಟಾದ್ರಿಯಲ್ಲಿ ಭಗವಂತನು ಮೈದೋರುವಂತೆ ಮಾಡಿ ತಾಪತ್ರಯಾತುರರಾದ ಜನರ ತಾಪವನ್ನು ಪರಿಹಾರ ಮಾಡಿ ಕಾಪಾಡಲು ಸಂಕಲ್ಪಿಸಿದವಳಾಗಿ ಜೀವರುಗಳ ಕರ್ಮ ಪರಿಪಾಕಗೊಳ್ಳುವ ಸಮಯಗಳಲ್ಲಿ ಆಶ್ರಿತ ಅನಾಶ್ರಿತರೆಂಬ ಭೇದವನ್ನು ಎಣಿಸದೆ ಸರ್ವರ ಮೇಲೆಯೂ ಆ ಭಗವದ್ಗುಣಗಳ ವರ್ಷವನ್ನು ಸುರಿಸುತ್ತಾಳೆ ಅನ್ನುವುದು ಈ ಶ್ಲೋಕದ ಒಂದು ಸೊಗಸಾದ ಅರ್ಥ ಮುಂದಿನ ಶ್ಲೋಕ भीमे नित्यम् भवजलनिधौ मज्जतां मानवानाम् आलम्बार्थं ऋषगिरिपतिः त्वन्निदेशात् प्रयुङ्क्ते प्रज्ञासारं प्रकृतिमहता मूलभागेन जुष्टं शाखाभेदैः सुभगमनखम् शाश्वतम् शास्त्रपाणिम् नवत्मूरन श्लोकदली श्रद्धदानावगाह्यान्त ಶ್ರದ್ಧೆಯು ಅಪೇಕ್ಷಿತ ಅಂತ ಹೇಳಿದರು ಇಲ್ಲಿ ಈಗ ದಯಾದೇವಿಗೆ ದಯೆ ಅಂತ ಸಂಬೋಧನೆ ಮಾಡಿ ಭಯಂಕರವಾದ ಸಂಸಾರ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ ಮಾನವರ ಆಲಂಬನಕ್ಕಾಗಿ ಭೀಮೆ ಭವಜಲನಿಧೌ ಮಜ್ಜತಾಂ ಮಾನವಾನಾಂ ಭೀಮೆ ಅಂದರೆ ಭಯಂಕರವಾದ ಭವ ಸಂಸಾರ ಸಮುದ್ರದಲ್ಲಿ ಮಜ್ಜತಾಂ ಮುಳುಗಿ ಹೋಗುತ್ತಿರುವಂತಹ ಮಾನವಾನಾಂ ಮಾನವರ ಆಲಂಬಾರ್ಥಂ ಆಲಂಬನಕ್ಕಾಗಿ ಪ್ರಜ್ಞಾಸಾರಂ ವಿವೇಕವನ್ನೇ ಸಾರವನ್ನಾಗಿ ಉಳ್ಳ ಪ್ರಕೃತಿ ಮಹತಾ ಮೂಲಭಾಗೆಯನ್ನುಜಿಷ್ಟಂ ಮೂಲಭೂತವಾದ ಪ್ರಣವದ ಅಕಾರದಿಂದ ಶ್ರೇಷ್ಠತೆಯನ್ನು ಹೊಂದಿದುದು ಶಾಖಾಭೇದೈ ಸುಗಮಂ ಅನೇಕಾನೇಕ ಶಾಖೋಪಶಾಖೆಗಳಿಂದ ಕೂಡಿ ಮನೋಹರವಾದುದು ಅನಘಂ ದೋಷದೂರವಾದುದು ಶಾಶ್ವತಂ ಶಾಶ್ವತವಾದುದು ಆದ ಶಾಸ್ತ್ರಪಾಣಿಂ ಹಸ್ತದೋ ಹಸ್ತದಂತೆ ಇರುವಂತಹ ಶಾಸ್ತ್ರವನ್ನು ವೃಷಗಿರಿಪತಿ ಶ್ರೀನಿವಾಸನು ತ್ವನ್ನಿಯೋಗಾತ್ ಪ್ರಯುಂಕ್ತೆ ನಿನ್ನಪ್ಪಣೆಯಂತೆ ತಾನೇ ಕರುಣಿಸುತ್ತಾನೆ ಅಂತ ಸ್ತೋತ್ರ ಮಾಡ್ತಾರೆ ಶ್ರದ್ಧೆಯೇ ಬೇಕು ಅಂತ ಹೇಳಿ ಶ್ರದ್ಧೆ ಅಂದರೆ ಏನು ಅಂದರೆ ಆಸ್ತಿಕ್ಯ ಬುದ್ಧಿ ಅಂತ ಹೇಳೋದು ಅದು ಆಸ್ತಿ ಬುದ್ಧಿ ಅನ್ನೋದು ಶಾಸ್ತ್ರದಲ್ಲಿ ಶ್ರದ್ಧೆ ಶಾಸ್ತ್ರದಲ್ಲಿ ಹೇಳಿರುವಂತಹ ಅರ್ಥಗಳೆಲ್ಲ ಸತ್ಯವಾದದ್ದು ಅದನ್ನು ನಮ್ಮ ಆಚಾರ್ಯರುಗಳು ನಮಗೆ ತಿಳಿಸಿಕೊಡ್ತಾರೆ ಅದೆಲ್ಲ ಸತ್ಯವಾದದ್ದು ಅಂತ ಅದರಲ್ಲಿ ನಂಬಿ ನಂಬಿಕೆ ಇರುವಂತಹದ್ದು ಆಸ್ತಿಕ್ಯ ಅದನ್ನು ಈಗ ತಿಳಿಸ್ತಾರೆ ಭಗವಂತನೇ ಹೇಳ್ತಾನೆ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ ಹೇಳಿಬಿಟ್ಟು ಜ್ಞಾತ್ವ ಕಾರ್ಯವಿ ಶಾಸ್ತ್ರವಿಧಾನೋಕ್ತ ಕರ್ಮಕರ್ತು ಮಿಹಾರ್ಹಸಿ ಅಂತ ಹೇಳಿಬಿಟ್ಟು ಹಾಗೆ ಆನಂದದ ಸಾರಭೂತನ ಸಾರಭೂತವಾದಂತಹ ಭಗವಂತನ ಸ್ವರೂಪ ದಿವ್ಯಮಂಗಳ ವಿಗ್ರಹ ಮೊದಲಾದವುಗಳನ್ನೆಲ್ಲ ಸ್ತೋತ್ರ ಮಾಡಿ ಈಗ ಪ್ರಜ್ಞಾಸಾರವೆಂಬ ಸ್ತೋತ್ರ ಇಲ್ಲಿ ಆನಂದ ಸಾಗರದಲ್ಲಿ ಅವಗಾಹವನ್ನು ಹೇಳಿ ಭವಸಾಗರದಿಂದ ಉದ್ಧರಣವನ್ನು ಹೀಗೆ ಹೇಳ್ತಾರೆ ಈಗ ಶ್ರೀಮಾನ್ ನಾರಾಯಣೋ ದೇವ ಕೃತ್ವ ಮತ್ಯಮಯೀಂ ತನುಂ ಮಗ್ನಾನ್ ಉದ್ಧರತೆ ಲೋಕಾನ್ ಕಾರುಣ್ಯಾತ್ ಶಾಸ್ತ್ರಪಾರಣ್ಯ ಎಂಬುದನ್ನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ಭಗವಂತನೇ ಸಾಕ್ಷಾತ್ತಾಗಿ ಬಂದು ಇಲ್ಲಿ ಆಚಾರ್ಯರ ಮೂಲಕ ನಮಗೆ ಶಾಸ್ತ್ರಗಳನ್ನೆಲ್ಲ ಉಪದೇಶ ಮಾಡಿ ಎಲ್ಲರನ್ನೂ ಉದ್ಧಾರಣೆ ಮಾಡ್ತಾನೆ ಅಂತ ಹೇಳಿಬಿಟ್ಟು ಶಾಸ್ತ್ರವನ್ನು ಪ್ರವರ್ತನೆ ಮಾಡುವುದು ಕರುಣಾಕಾರ್ಯವೇ ಆಗಿದೆ ಅದು ಕೂಡ ಅವನ ಅವತಾರಗಳಿಗೂ ಒಂದು ಪ್ರಯೋಜನ ಶರಣಾಗತಿಗೆ ಪರದೇವತಾ ಜ್ಞಾನವು ಅತ್ಯಂತ ಮುಖ್ಯವಾದದ್ದು ಅದನ್ನು ಪಡೆಯುವುದು ದೇವತಾ ಜ್ಞಾನವುಳ್ಳಂತಹ ಪರಾಶರರೇ ಮೊದಲಾದ ಋಷಿಗಳ ಗ್ರಂಥಗಳಿಂದ ಎಂಬುದು ಕೂಡ ಇಲ್ಲಿ ಸೂಚಿತವಾಗಿದೆ ಅವೆಲ್ಲ ಶಾಸ್ತ್ರವಾದ ವೇದಕ್ಕನುಗುಣವಾಗಿಯೇ ಇರುವುದು ಹೀಗೆ ಚೇತನರ ಉದ್ಧಾರಕ್ಕಾಗಿ ಶಾಸ್ತ್ರವೆಂಬ ಅವಲಂಬನವನ್ನು ಭಗವಂತನು ಕೊಟ್ಟಿರುವುದು ಕೂಡ ದಯಾದೇವಿಯ ಪ್ರಭಾವದಿಂದಲೇ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ ಭೀಮೆ ನಿತ್ಯಂ ಭವಜಲನಿಧ ಮಜ್ಜತಾಂ ಮಾನವಾಂ ಸಂಸಾರ ಸಾಗರ ಅನ್ನುವುದು ಅತ್ಯಂತ ಅಗಾಧವಾದುದು ಬಹಳ ಭಯಂಕರವಾದುದು ಕಾಮಕ್ರೋಧಾದಿ ಜಲ ಜಂತುಗಳಿಂದ ತುಂಬಿದ್ದು ಭಯಂಕರವಾಗಿದೆ ಆದರೂ ಅದರಲ್ಲಿ ನಿತ್ಯವೂ ಮುಳುಗುತ್ತಾ ಇದ್ದಾರೆ ಮೂಢರು ಅದು ದಾಟಲು ಅಸಾಧ್ಯವಾದುದು ಮತ್ತು ಬಹಳ ಅಪಾಯಕರವಾದುದು ಆಲಂಬಾರ್ಥಂ ಹಾಗೆ ಮುಳುಗುತ್ತಿರುವಂತರಹ ಅವರ ಹಸ್ತಾಲಂಬಕ್ಕಾಗಿ ನೀಡುವ ಒಂದು ಕೈ ಹಿಡಿದು ಮೇಲೆ ಎತ್ತುವಂತೆ ಮುಳುಗುತ್ತಿರುವನ್ನ ಆ ಕೈ ಯಾವುದು ಅಂತ ಹೇಳಿದ್ರೆ ಶಾಸ್ತ್ರವೇ ಆಗಿದೆ ಅದನ್ನು ವೃಷಗಿರಿಪತಿ ತ್ವನ್ನ ದೇಶಾತ್ ಪ್ರಯುಕ್ತ ಶ್ರೀನಿವಾಸನು ಬಹಳ ಕರುಣೆಯಿಂದ ದಯಾದೇವಿಯ ನಿದೇಶದ ಆದೇಶದಂತೆ ಕೊಡ್ತಾನಂತೆ ಮಾನಂ ಪ್ರದೀಪಮಿವ ಕಾರುಣಿಕೋ ದದಾತಿ ಅಂತ ಪರಾಶರ ಭಟ್ಟರು ಸ್ತೋತ್ರ ಮಾಡ್ತಾರೆ ಹಾಗೆ ಅತ್ಯಂತ ಕರುಣೆಯಿಂದ ಶಾಸ್ತ್ರವನ್ನು ಉಪದೇಶ ಮಾಡ್ತಾನೆ ದಯಾದೇವಿಗೆ ವಶನಾಗಿ ಸಚ್ಚಾಸ್ತ್ರವನ್ನು ಪ್ರವರ್ತನ ಮಾಡ್ತಾನೆ ಶ್ರೀನಿವಾಸನು ಅಂತ ಹೇಳ್ತಾರೆ ಪ್ರಜ್ಞಾಸಾರಂ ಪ್ರಕೃತಿ ಮಹತಾ ಮೂಲಭಾಗ್ಯ ಏನು ಜುಷ್ಟಂ ಇದು ಮೂಲಭೂತವಾದ ಶಾಸ್ತ್ರವು ಯಾವುದು ಅಂದರೆ ವೇದವೇ ಪರಂ ನಾಸ್ತಿ ಅದು ಅನಂತವಾಗಿರುವುದು ಪಾಣಿಯೇ ಶಾಖೆ ಅಂತ ನಾವು ತಿಳಿದುಕೊಂಡರೆ ಆ ಬೆರಳುಗಳೆಲ್ಲ ಶಾಖಾ ಭೇದಗಳು ಅಂತ ಹೇಳ್ಬೋದು ಹಾಗೆ ಮೂಲಭಾಗ ಎಂಬುದರಿಂದ ಮೂಲಭೇದ ಅಂತ ಪ್ರಸಿದ್ಧವಾದ ಏಕಾಯನ ಶಾಖೆಯನ್ನು ಕೂಡ ಇಲ್ಲಿ ಹೇಳಬಹುದು ಏಕೆಂದರೆ ಮುಂದೆ ಸ್ವಶಾಸ್ತ್ರ ಅಂತ ಹೇಳಿಬಿಟ್ಟು ಪಂಚರಾತ್ರವನ್ನು ತಿಳಿಸ್ತಾರೆ ಇಲ್ಲಿ ಅದಕ್ಕೆ ಮೂಲವಾದ ಶ್ರುತಿಯನ್ನು ಹೇಳ್ತಾ ಇದ್ದಾರೆ ಅಂತ ಕೂಡ ಅರ್ಥ ಮಾಡಬಹುದು ಇನ್ನೊಂದು ಅರ್ಥವನ್ನು ಪರಾವರ ತತ್ವ ಕೃತ್ಯ ವಿವೇಕ ಇವು ಪ್ರಜ್ಞೆಯ ಸಾರ ಪ್ರಜ್ಞಾಸಾರ ಅಂದರೆ ಏನು ಅಂದರೆ ಪರಾವರ ತತ್ವಜ್ಞಾನ ಹಾಗೆಯೇ ಕೃತ್ಯ ವಿವೇಕ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನುವಂತಹ ವಿವೇಕ ವೇದಕ್ಕೆ ಮೂಲವಾದದ್ದು ಯಾವುದು ಅಂತ ಹೇಳಿದ್ರೆ ಯದ್ವೇದಾದೌ ಸ್ವರ ಪ್ರೋಕ್ತೋ ಪ್ರತಿಷ್ಠಿತಃ ತಸ್ಯ ತಸ ಪ್ರಕೃತಿ ಲೀನ ಪರ ಅಂತ ಶ್ರುತಿ ಹೇಳಿದ ಹಾಗೆ ಪ್ರಣವವೇ ಮೂಲವಾದುದು ಅದಕ್ಕೆ ಪ್ರಕೃತಿಯು ಅಕಾರವು ಆ ಅಕಾರದಿಂದ ಕೂಡಿ ಮಹತ್ತಾಗಿದೆ ಶಾಸ್ತ್ರ ಮೂಲಭಾಗೇನ ಎಂಬುದರಿಂದ ಮೂಲಮಂತ್ರದ ಅಂಶವಾದ ಪ್ರಣವದಿಂದ ಕೂಡಿದುದು ಅಂತಲೂ ಹೇಳಬಹುದು ಆ ಪ್ರಣವದ ಪ್ರಶಂಸೆಯನ್ನು ವೇದವೇ ಅದ್ಭುತವಾಗಿ ಮಾಡುತ್ತೆ ಬ್ರಹ್ಮಣ ಕೋಶೋಸಿ ಮೇಧೆಯ ಬ್ರಹ್ಮಣ ಕೋಶೋಸಿ ಶ್ರುತಿಯು ಪ್ರಣವವು ಪರಮಾತ್ಮನನ್ನು ರಕ್ಷಿಸುವ ಕೋಶ ಅಂತ ಹೇಳ ಅಂದರೆ ಪ್ರಣವಕ್ಕೆ ಪರಮಾತ್ಮನೇ ಪ್ರಣವದಿಂದ ಪ್ರತಿಪಾದ್ಯನಾದವನು ಅನ್ನುವ ಅರ್ಥದಲ್ಲಿ ಅದು ಅದಕ್ಕೆ ಪ್ರಕೃತಿಯಾದ ಆಕಾರದಿಂದ ವಾಚ್ಯನಾದವನು ಯಾರು ಅಂದರೆ ಪರಮಾತ್ಮನೇ ಆಗಿದ್ದಾನೆ ಅಕಾರದಿಂದಲೇ ಎಲ್ಲ ವಾಕು ಉಂಟಾಗಿರುವುದು ಎಂಬುದು ಶಾಸ್ತ್ರ ಎಂಬ ಶ್ರುತಿಯಲ್ಲಿಯೇ ಶ್ರುತಿಯಲ್ಲಿಯೇ ಪ್ರ ಶ್ರುತಿಯೆಲ್ಲವೂ ಪ್ರಣವದಲ್ಲಿ ಸುರಕ್ಷಿತವಾಗಿದೆ ಎಂದು ತಿಳಿಸ್ತಾರೆ ಹೀಗೆ ಆ ಅಕಾರದಿಂದ ವಾಚ್ಯನಾದನು ಪರಮಾತ್ಮನ ಪರಮಾತ್ಮ ಅಂತ ಹೇಳುವುದರಿಂದ ಎಲ್ಲ ವೇದ ಶಬ್ದಗಳಿಂದಲೂ ವಾಚ್ಯನಾದವನು ಪರಮಾತ್ಮನೇ ಅನ್ನುವುದು ಕೂಡ ತಿಳಿಯುತ್ತೆ ಶಾಖಾಭೇದೈ ಸುಭಗಮ ಅನಗಂ ಶಾಶ್ವತಂ ಶಾಸ್ತ್ರಪಾಣಿಂ ಅದು ಅನಘವಾದುದು ಅಂತ ಹೇಳಿದರು ಎಂದರೆ ದೋಷ ದೂರವಾದುದು ವೇದಗಳು ಋಗ್ವೇದ ಯಜುರ್ವೇದ ಸಮವೇದ ಅಥರ್ವಣವೇದವೆಂಬ ನಾಲ್ಕು ಅಂತ ಹೇಳಿದೆಯಲ್ಲ ಅಂದರೆ ಒಂದೊಂದು ಶಾಖಾಭೇದದಿಂದ ಅನಂತವಾಗಿದೆಯಂತೆ ಅದು ಅಪೌರುಷೇಯವಾದದ್ದು ಆದ್ದರಿಂದ ಅದರಲ್ಲಿ ಭ್ರಮೆ ವಂಚನೆ ಮೊದಲಾದ ಯಾವ ದೋಷವೂ ಇಲ್ಲ ಎಂಬುದನ್ನು ಅನಘಂ ಅಂತ ಹೇಳ್ತಾ ಇದ್ದಾರೆ ಅದು ಶಾಶ್ವತವಾದುದು ಎಂದರೆ ನಿತ್ಯವಾದುದು ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವವರನ್ನು ಉದ್ಧರಿಸಲು ಕಾರಣವಾದ್ದರಿಂದ ಈ ಶಾಸ್ತ್ರವನ್ನೇ ಹಸ್ತ ಅಂತ ಇಲ್ಲಿ ಹೋಲಿಸ್ತಾ ಇದ್ದಾರೆ ಶಾಸ್ತ್ರಪಾಣಿಂ ಎಂಬುದಾಗಿ ಇಂತಹ ಶಾಸ್ತ್ರ ಪ್ರಾಪ್ತಿಯು ದಯಾದೇವಿಯ ಕಾರಣದಿಂದಲೇ ಆಗಿದೆ ಅದರಿಂದಲೇ ಚೇತನರೆಲ್ಲ ಉದ್ಧಾರವಾಗ್ತಾ ಇದ್ದಾರೆ ಅಂತ ಇಲ್ಲಿ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ स्वामी देशिकन धीमे नित्यं भवजल निध मज्जता मानवाना आलंबाथम वृषगिरीपति देशा प्रयुंते प्रज्ञा सांबकृति महता मूलभागे नुष्ट शाखा भेद सुभगमन घम शाश्वत शास्त्रपाणी कवितार्किक सिंहाय कल्याण गुणचाल श्रीमते वेंकटेशा वेदातगुरव नम ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವ